समस्त कर्नाटक जन नम स्माइली चिरण चैनल कड़ा नमस्कार इवतु निम्मे वीडियोन ऐनकोस्कर तरतीदी अरे मंत्रालय सतमक नाकु क्षेत्र बेहे ತಿಳಿಸ್ಕೊತೀವಿ. ಆ ಪುಣ್ಯಕ್ಷೇತ್ರಗಳು ಯಾವ್ಯಾವ ಅಂದರೆ ಪಿಚ್ಚಾಳೆ, ಪಂಚಮುಖಿ ಆಂಜನೇಯ, ಮತ್ತು ಅಪ್ಪಣಾಚಾರ್ಯರ ಒಂದು ಆಶ್ರಮ, ಮತ್ತೊಂದು ಅಭಯಾಂಜನೇಯ ಸ್ವಾಮಿ ಟೆಂಪಲ್. ಈ ನಾಲ್ಕು ಕ್ಷೇತ್ರಗಳು ಮಂತ್ರಾಲಯದಿಂದ ನಿಮಗೆ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಎಲ್ಲ ನಿಮಗೆ 20 ಕಿಲೋಮೀಟರ್ ಅಂತರದಲ್ಲೇ ಸಿಗುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಹೇಳ್ತೀನಿ ನೋಡಿ. ನೀವು ಕಾರ್ ಇದ್ದರೆ ಕಾರಲ್ಲಾದರೂ ಹೋಗ್ಬೋದು, ಇಲ್ಲ ಅಂದರೆ ನಿಮಗೆ ಕಾರ್ ಅನುಕೂಲ ಇಲ್ಲ ಅಂತಂದರೆ ದೇವಸ್ಥಾನ ನಗರ ಹೊರಾಂಗಣದಲ್ಲಿ ಆಟೋ ರಿಕ್ಷಾಗಳು ಇರುತ್ತೆ, ಶೇರ್ ಆಟೋಗಳು. ಅವರು ಒಂದು ಪರ್ಸನ್ಗೆ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಫ್ಯಾಮಿಲಿ ಏನಾದರೂ 5 ಮೆಂಬರ್ಸ್ ಇದ್ದರೆ ಇನ್ನೊಂಚೂರು ಬಾರ್ಗಿನ್ ಮಾಡಿಕೊಂಡು ಈ ಕ್ಷೇತ್ರಗಳಿಗೆ ಹೋಗಿ ಭೇಟಿ ನೀಡಿ ಬರ್ಬೋದು. ಅವರು ಅಲ್ಲಿಂದ ಎಲ್ಲಿ ನಿಮ್ಮನ್ನು ದೇವಸ್ಥಾನದಿಂದ ಪಿಕ್ ಮಾಡ್ತಾರೋ ಅಲ್ಲಿಂದ ಎಲ್ಲ ಕ್ಷೇತ್ರಗಳನ್ನು ತೋರಿಸ್ಕೊಂಡು ಮತ್ತೆ ಅದೇ ಪ್ಲೇಸ್ಗೆ ವಾಪಸ್ ತಂದು ಬಿಡ್ತಾರೆ. ನೋಡಿ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದೇ ಆಂಜನೇಯ ಸ್ವಾಮಿ, ಅಭಯಾಂಜನೇಯ ಸ್ವಾಮಿ. ಈ ಅಭಯಾಂಜನೇಯ ಸ್ವಾಮಿ ದರ್ಶನ ನಿಮಗೆ ಮಂತ್ರಾಲಯ ಮತ್ತು ಬಿಚ್ಚಾಳೆ ಮಧ್ಯಮಾರ್ಗದಲ್ಲಿ ಸಿಗುತ್ತೆ. ಈ ಅಭಯಾಂಜನೇಯ ಸ್ವಾಮಿ ದರ್ಶನ ನಂತರ ತಾವು ನೆಕ್ಸ್ಟು ಹೋಗುವಂಥ ಒಂದು ಕ್ಷೇತ್ರವೇ ಬಿಚ್ಚಾಳೆ. ಈ ಕ್ಷೇತ್ರ ಹಿಂದಿನ ಕಾಲದಲ್ಲಿ ಬಿಚ್ಚಾಳೆನ ಭಿಕ್ಷಾಲಯ ಅಂತ ಕರಿತಿದ್ರು. ಏನಕ್ಕೋಸ್ಕರ ಭಿಕ್ಷಾಲಯ ಅಂತ ಕರಿತಿದ್ರು ಅಂತ ಸ್ಮಾಲ್ ಮಾಹಿತಿ ಕೊಡ್ತೀನಿ ನೋಡಿ. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗುರುರಾಯರ ಪ್ರೀತಿ ಶಿಷ್ಯರಾದಂತಹ ಅಪ್ಪಣಾಚಾರ್ಯರು ಒಂದು ಜನಿಸಿದಂತಹ ಒಂದು ಊರು. ಈ ಕ್ಷೇತ್ರದಲ್ಲಿ ಅಪ್ಪಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಕೂಡ ಸರಿಸುಮಾರು 12-13 ವರ್ಷಗಳ ಕಾಲ ಇಲ್ಲಿ ಜಪ ತಪ ಹೋಮ ಪೂಜಾ ಮಾಡ್ಕೊಂಡು ಇದ್ದರು ಅಂತ ಮಾಹಿತಿ ಸಿಕ್ತು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಈ ಅಪ್ಪಣಾಚಾರ್ಯರು ತುಂಬ ವಿದ್ವಾಂಸ ಪಂಡಿತರಾಗಿದ್ದರು. ಅವರು ಎಲ್ಲ ಒಂದು ವಿದ್ಯಾಭ್ಯಾಸ ಆಗಿತ್ತು, ಪರಿಣಿತಿ ಹೊಂದಿದ್ದರು. ಅವರು ಏನು ಮಾಡ್ತಿದ್ರು ಅಂತಂದರೆ, ಆ ಕಾಲದಲ್ಲಿ ಗುರು ಪರಂಪರೆ ಅಲ್ವಾ, ಸೊ ಹಾಗಾಗಿ ಅವರು ಪಾಠ ಪ್ರವಚನಗಳನ್ನ ಅಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಹೇಳ್ಕೊಡ್ತಿದ್ರು. ಈ ರೀತಿ ಒಂದು ಗುರು ಪರಂಪರೆಯಲ್ಲಿ ಇರಬೇಕಂತಂದರೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಗುರು ಪರಂಪರೆಯಲ್ಲಿ ಶಿಷ್ಯರು ಹೊರಗಡೆ ಹೋಗಿ ಭಿಕ್ಷಾಟನೆ ಮಾಡಿ ಒಂದು ಭಿಕ್ಷೆ ತರ್ತಿದ್ರು. ಆ ಭಿಕ್ಷೆಯಲ್ಲೇ ಅವರ ಊಟ. ಇದೇ ರೀತಿ ನೋಡಿ, ಮತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ತುಂಗಾ ನದಿ ಎಷ್ಟು ತುಂಗಭದ್ರಾ ನದಿ ತುಂಬ ಒಂದು ಅದ್ಭುತವಾಗಿ ತಿಳಿ ತಿಳಿಯಾಗಿದೆ, ತುಂಬಾ ಅದ್ಭುತವಾಗಿದೆ. ಮಂತ್ರಾಲಯದ ಕೂಡ ಇಷ್ಟು ಚೆನ್ನಾಗಿ ನಮಗೆ ಕಾಣಿಸಿಲ್ಲ ನೀರು. ಇಲ್ಲಿ ವಿಚಾರ ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ನೀರು ಕಾಣಿಸ್ತು, ನಮಗೆ ಸ್ನಾನನೇ ಮಾಡಬೇಕು ಅನ್ನಿಸ್ತು. ಬಟ್ ನಾವು ಆಲ್ರೆಡಿ ಮಂತ್ರದಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದಿದ್ದ ಕಾರಣ ನಾವು ಯಾವುದೇ ಸ್ನಾನ ಗಿನ ಮಾಡೋಕ್ಕೆ ಹೋಗಲಿಲ್ಲ. ಸೊ ದರ್ಶನಕ್ಕೆ ಹೋದ್ವಿ. ಮತ್ತು ಈ ಬಿಚ್ಚಾಳ ಕ್ಷೇತ್ರದಲ್ಲಿ ನಿಮಗೆ ಏಕಶಿಲಾ ಬೃಂದಾವನ ಸಿಗುತ್ತೆ. ಇದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಇರೋದು. ಸೊ ದರ್ಶನ ಯಾರೂ ಮಿಸ್ ಮಾಡ್ಕೊಂಬಿಡಿ, ದರ್ಶನ ಮಾಡಿ. ಮತ್ತು ಒಂದು ಸ್ಮಾಲ್ ಮಾಹಿತಿ, ಒಂದು ಚಿಕ್ಕ ಒಂದು ಚರಿತ್ರೆ ಹೇಳ್ಬಿಡ್ತೀನಿ ನೋಡಿ. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪ್ರೀತಿ ಶಿಷ್ಯರಲ್ವಾ. ಈಗ ನಾನು ಹೇಳ್ದಂಗೆ ಅವರು ಆ ಕಾಲದಲ್ಲಿ ಒಂದು ಗುರು ಪರಂಪರೆ ಇತ್ತು. ಶಿಷ್ಯಂದ್ರೆ ಏನು ಮಾಡ್ತಾಯಿದ್ರು, ಹೋಗಿ ಭಿಕ್ಷಾಟನ ಮಾಡಿ ಅಕ್ಕಿ ಮತ್ತು ಬೇಳೆ ತಂದು ಕೊಡ್ತಾಯಿದ್ರು. ಆ ಒಂದು ಅಕ್ಕಿ ಬೇಳೆನ ಗುರು ಅಪ್ಪಣಾಚಾರ್ಯರು ಏನು ಮಾಡ್ತಾಯಿದ್ರು, ಒಂದು ವಸ್ತ್ರದಲ್ಲಿ ತೊಗೊಂಡು ಹಿಂದೆ ಒಂದು ಶ್ರೀಪಾದರಾಜರು ಒಂದು ಮರ ನೆಟ್ಟಿರ್ತಾರೆ, ಅಲ್ಲಿ ಮರ ಆ ಮರಕ್ಕೆ ಕಟ್ಟಿ ಮುಂದೆ ಆ ಬೃಂದಾವನ ಇದೆಯಲ್ಲ ಏಕಶಿಲ ಬೃಂದಾವನ, ಲೆಫ್ಟಲ್ಲೇ ಒಂದು ಆಂಜನೇಯ ಇದೆ, ಆಂಜನೇಯನಿಗೆ ಅಭಿಷೇಕ ಎಲ್ಲ ಮಾಡಿ ಆ ತೀರ್ಥನ ಅಂತ ತೊಗೊಂಡು ಆ ಒಂದು ಗಂಟಿನ ಮೇಲೆ ಹಾಕ್ತಾಯಿದ್ರು, ಪ್ರೋಕ್ಷಣೆ ಮಾಡ್ತಾಯಿದ್ರು. ಆ ಪ್ರೋಕ್ಷಣೆ ಮಾಡಿದ್ದು ತಕ್ಷಣ ಅಕ್ಕಿ ಏನಿದೆ ವಿತೌಟ್ ಫೈರ್ ಅದು ಬಂದ್ಬಿಟ್ಟು ಅನ್ನ ಹೋಗ್ತಾಯಿತ್ತು, ತೆಗೆದು ನೋಡ್ರೆ ಅನ್ನ ಆಗಿ ಆಗಿರ್ತಾಯ್ತಂತೆ. ಅಷ್ಟೊಂದು ಶಕ್ತಿ ಇತ್ತಂತೆ ಅಪ್ಪಣಾಚಾರ್ಯರು ಕೂಡ. ಆ ಒಂದು ಶಕ್ತಿಯ ಒಂದು ಒಂದು ಇದರಿಂದ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಒಂದು ಹೆಸರು ಬಂತು ಅಂತ. ಏನೇ ಭಿಕ್ಷಾಲಯ ಅಂದರೆ ಹುಡುಗರು ತಂದಿರತಕ್ಕಂಥ ಒಂದು ಭಿಕ್ಷೆನ, ಲಯ ಅಂದರೆ ಸಂಸ್ಕೃತದಲ್ಲಿ ಫೈರ್ ಅಂತ, ಬೆಂಕಿ ಅಂತ. ಸೊ ಹಾಗಾಗಿ ಆ ಭಿಕ್ಷಾಲಯ ಅಂತ ಒಂದು ಆ ಕ್ಷೇತ್ರಕ್ಕೆ ಆ ಕಾಲದಲ್ಲಿ ಹೆಸರಿಟ್ಟಿದ್ರಂತೆ. ಈಗ ಅದು ಭಿಕ್ಷಾಲಯ ಅಂತ ಕನ್ವರ್ಟ್ ಆಗಿದೆ ನೋಡಿ. ತುಂಗಾ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಸೂಪರಾಗಿದೆ ಮಾತ್ರ. ಮತ್ತು ತೆಪ್ಪ ಕೂಡ ಇತ್ತಲ್ಲಿ, ತೆಪ್ಪ ಎಲ್ಲ ಯಾವ ರೀತಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನಾವು ಹೋದಾಗ ಯಾವುದು ಕಾಣಿಸ್ತಾ ಇತ್ತು ಅಷ್ಟೇ, ಯಾರು ಜನ ಏನು ಹೋಗ್ತಾ ಇರಲಿಲ್ಲ. ಬಟ್ ಯಾರು ಸ್ನಾನಾಗಿನ ಮಾಡ್ಕೊತಾಯಿದ್ರು ಮತ್ತು ಅದನ್ನು ತೀರ್ಥರೂಪದ ಪ್ರೋಕ್ಷಣೆ ಮಾಡ್ಕೊತಾಯಿದ್ರು ನೋಡಿ. ಏಕಶಿಲಾ ಬೃಂದಾವನ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ. ಈ ಏಕಶಿಲಾ ಬೃಂದಾವನ ಇಲ್ಲಿ ಏನಕ್ಕೆ ಸ್ಥಾಪನೆ ಆಯಿತು ಅಂತ ಒಂದು ಕ್ವಶನ್ ಮಾರ್ಕು. ಈ ಏಕಶಿಲಾ ಬೃಂದಾವನ ಸ್ಥಾಪನೆ ಕಾರಣಗಳನ್ನು ಅಪ್ಪಣಾಚಾರ್ಯರೇ. ಅದು ಏನಕ್ಕೋಸ್ಕರ ಆಯಿತು ಅಂದರೆ, 12 ವರ್ಷ ರಾಯರು ಇದ್ರಲ್ಲ ಇಲ್ಲಿ, 12 ವರ್ಷ ರಾಯರು ಇದ್ರಲ್ಲ, ಆಗ ಅಪ್ಪಣಾಚಾರ್ಯ ತಮ್ಮ ಕೈಯಾರೆ ಊಟ ಎಲ್ಲ ಮಾಡ್ಕೊಡ್ತಾಯಿದ್ರಂತೆ. ಅವರು ಪ್ರೀತಿ ಶಿಷ್ಯರಲ್ವಾ, ಎಲ್ಲ ಅಪ್ಪಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳು ತುಂಬ ಒಂದು ನಂಟಿತ್ತು. ಸೊ ಈ ರೀತಿ ಇರಬೇಕಂದ್ರೆ
ಏನು ಆಗ್ತಾಯಿತ್ತು ಮತ್ತು ರಾಘವೇಂದ್ರ ಸ್ವಾಮಿಗೆ ಕಡಲೆ ಚಟ್ನಿ ಮತ್ತು ಮಸ್ತಿ ಕಡಬನ್ ತುಂಬ ಇಷ್ಟ ಅಂತೆ. ಈ ಅಪ್ಪಣಾಚಾರರು ಅಲ್ಲಿ ಅವರು ಮಾಡಿಕೊಡೋ ಯೂಸ್ ಮಾಡ್ತಿದ್ದ ಒಂದು ವರ್ಲ್ಡ್ಕಲ್ ಕೂಡ ಇದೆ ಈ ಒಂದು ಕ್ಷೇತ್ರದಲ್ಲಿ. ಆ ವಿಡಿಯೋದಲ್ಲಿ ಕವರ್ ಆಗಿಲ್ಲ ಅನಿಸುತ್ತೆ, ಬಟ್ ಹೋದರೆ ಅಲ್ಲಿ ಮಿಸ್ ಮಾಡಿದೆ ನೋಡಿ. ಮತ್ತು ಈ ರೀತಿ ಒಂದು ಮಾಡಿಕೊಡ್ತಾಯಿದ್ರಂತೆ. ಈ ರೀತಿ ಇಬ್ಬರು ಅನ್ಯೋನ್ಯವಾಗಿದ್ದರು. ಈ ರೀತಿ ಹೀಗೆ ಕಾಲ ಕಳೀಬೇಕಾದ್ರೆ ಒಂದಿನ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಮಂತ್ರಾಲಯಕ್ಕೆ ಬಂದು ಬೃಂದಾವನಸ್ಥರಾಗಬೇಕು ಅಂತ ಒಂದು ಸ್ವಪ್ನ ಬೀಳುತ್ತೆ ರಾಯರಿಗೆ. ಈ ಒಂದು ವಿಷಯನ ತಮ್ಮ ಪ್ರೀತಿ ಶಿಷ್ಯರಾದ ಅಪ್ಪಣಾಚಾರ್ಯರ ಬಳಿ ಹೇಳಿದಾಗ ಅಪ್ಪಣಾಚಾರ್ಯರು ಇದನ್ನು ತಿರಸ್ಕಾರ ಮಾಡಿ ಒಪ್ಪೋದಿಲ್ಲ. ಸೊ ಹಾಗಾಗಿ ರಾಯರು ಏನು ಯೋಚನೆ ಮಾಡ್ತಾರೆ, ಓ ಈ ಅಪ್ಪಣಾಚಾರ್ಯರನ್ನ ಬಿಡಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪಣಾಚಾರ್ಯ ರಾಯರು ಒಂದು ಯೋಚನೆ ಮಾಡಿ, ನೋಡಪ್ಪ ಅಪ್ಪಣಾಚಾರ್ಯ ನೀನು ಹೋಗಿ ಮಧ್ವ ಸಿದ್ಧಾಂತದ ಬಗ್ಗೆ ಇಡೀ ಪ್ರಪಂಚಕ್ಕೆ ಪ್ರಚಾರ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿಬಿಟ್ಟು ಕಳಿಸ್ಬಿಡ್ತಾರೆ. ತಮ್ಮ ಗುರುಗಳ ಅಪ್ಪಣೆ ಅಂತ ಏನು ಮಾಡಿದ್ರು ಇವರು ಅಪ್ಪಣಾಚಾರ್ಯರು ಸರಿ ಅಂತ ಹೊರಡ್ತಾರೆ. ಎಲ್ಲ ಒಂದು ಅದ ದಾರಿಗೆ ಬರ್ತಾರೆ ಎಲ್ಲ ಮಧ್ವ ಸಿದ್ಧಾಂತದ ಬಗ್ಗೆ ಪ್ರಚಾರ ಮಾಡೋಕ್ಕೆ. ಆವಾಗ ಅವ್ರಿಗೆ ಸಂದೇಶ ಬರುತ್ತೆ, ಏನು ರಾಯರು ನಾನು ಯಾವತ್ತೂ ಇಲ್ದಿರೋದು ಈ ಥರ ಒಂದು ವಿಷಯನ ಕೊಟ್ಬಿಟ್ಟು ಕಳಿಸಿದಾರಲ್ಲ, ಏನು ಇರಬೇಕು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಲ್ಲ ಅವರು. ವಾಪಸ್ ರಿಟರ್ನ್ ಬಂದುಬಿಟ್ಟು ಅವ್ರಿಗೆ ವಿಚಾರದಲ್ಲಿ ಭಿಕ್ಷಾಲಯದಲ್ಲಿ ಹುಡುಕ್ತಾರೆ ರಾಯರು ಎಲ್ಲೂ ಸಿಗಲ್ಲ. ರಾಯರು ಸುಸ್ತಾಗ್ಬಿಟ್ಟು ಒಂದು ಕಡೆ ಕೂತ್ಬಿಡ್ತಾರೆ. ಅಲ್ಲಿ ಓಡಾಡ್ಕೊಂಡ ಜನರು ಬಂದು ಹೇಳ್ತಾರೆ, ಏನಪ್ಪ ಅಪ್ಪಣಾಚಾರ್ಯ ಇಲ್ಲಿ ಕೂತಿದ್ಯಾ, ನಿಮ್ಮ ಗುರು ರಾಘವೇಂದ್ರಗಳು ನೋಡಿದ್ರೆ ಸಜೀವ ಬೃಂದಾವನಸ್ಥರಾಗ್ತಾ ಇದ್ದಾರಲ್ಲ ಮಂತ್ರಾಲಯಕ್ಕೆ ಹೋಗಿ ನೀನು ನೋಡಿ ಇಲ್ಲಿ ಕೂತಿದ್ದಲ್ಲ ಅಂತ ಹೇಳ್ತಾರೆ. ಆ ವಿಷಯ ಕೇಳಿದ ತಕ್ಷಣ ಅಪ್ಪಣಾಚಾರ್ಯ ದುಃಖ ತಡೆಯೋಕ್ಕಾಗಲ್ಲ, ದುಃಖ ತಡೆಯೋಕ್ಕಾಗಲ್ಲ. ಅವರು ಅಳ್ತಾ ಹಾಗೆ ಬರ್ತಾರೆ. ಆಗ ನಾನು ಹೋಗಿ ಸೇರಬೇಕು ಮಂತ್ರಾಲಯದಲ್ಲಿ ನೋಡಬೇಕಂತ ಬರ್ತಾರೆ. ಬಟ್ ಆಗ ಸಂಚಾರ ವ್ಯವಸ್ಥೆ ಅವ್ಯವಸ್ಥೆ, ಏನು ಬಸ್ ಇಲ್ಲ, ಆಟೋ ಇಲ್ಲ, ಏನೂ ಇಲ್ಲ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ರಾಯರದ್ದು ಒಂದು ಮಂತ್ರ ಸ್ಟಾರ್ಟ್ ಮಾಡ್ತಾರೆ. ಏನು ಒದ್ಕೊಂಡಿರ್ತಾರಲ್ಲ ಆ ವಸ್ತ್ರನ ತೆಗೆದು, ಆವಾಗ ಶ್ರಾವಣ ಮಾಸ ಬೇರೆ, ನದಿ ತುಂಬ ಹರಿತಾಯಿದೆ. ಈಗೇನು ಹರಿತಾರದಕ್ಕೆ ಡಬ್ಬಲ್ ಹರಿತಾಯ್ತಂತೆ. ಆ ಒಂದು ನದಿಯಲ್ಲಿ ಆ ವಸ್ತ್ರವನ್ನು ಹಾಸಿ ರಾಯರದ್ದು ಒಂದು ಮಂತ್ರ ಸ್ಟಾರ್ಟ್ ಮಾಡಿದ್ರು. ಪೂಜ್ಯ ರಾಘವೇಂದ್ರ ಸತ್ಯಧರ್ಮರಾಜ ಮತ್ತು ಇನ್ನು ಮುಂದೆ ಏನು ಮಂತ್ರ ಇದೆ ಆ ಮಂತ್ರ ಮುಂದುವರಿಸ್ತಾರಂತೆ. ನೋಡಿ 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 ಎಷ್ಟು ಚೆನ್ನಾಗಿ ಒಂದು ಕೊಕ್ಕರೆ ಕೂತಿದೆ. ಈಗ ಏನು ಇದು ನೀರು ಆ ಕಾಲದಲ್ಲಿ ಇನ್ನೂ ಅದ್ಭುತವಾಗಿತ್ತಂತೆ ತುಂಗಭದ್ರಾ ನದಿ. ಸೊ ಒಂದು ಬಟ್ಟೆನ ಹಾಸಿ ಅಪ್ಪಣಾಚಾರ್ಯ ಏನು ಮಾಡ್ತಾರೆ, ರಾಯರದ್ದು ಒಂದು ಮಂತ್ರ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಆ ತುಂಗಭದ್ರಾ ನದಿ ಏನಿದೆ ಅದೇ ದಾರಿ ಮಾಡಿಕೊಟ್ಬಿಡ್ತಂತೆ. ಅಪ್ಪಣಾಚಾರ್ಯ ಮಹಾನುಭಾವನಾದ ಅಪ್ಪಣಾಚಾರ್ಯ ಶಿಷ್ಯರಿಗೆ ದಾರಿ ಮಾಡಿಕೊಟ್ರಂತೆ. ದಾರಿಯಲ್ಲಿ ಮಂತ್ರ ಹೇಳ್ತಾ ಹೋದ್ರಂತೆ ಅವ್ರ ಪಾಪ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಒಂದು ಏನು ಬೃಂದಾವನದ ಒಂದು ಕೆಲಸ ಮುಗಿದೋಗಿತ್ತಂತೆ. ರಾಯರು ಒಳಗಡೆ ಸಜೀವವಾಗಿ ಕೂತಿದ್ರೆ ಬೃಂದಾವನ ಕಂಪ್ಲೀಟ್ ಆಗೋಗಿತ್ತಂತೆ. ಇದನ್ನು ಕಂಡ ಅಪ್ಪಣಾಚಾರ್ಯರು ಅಲ್ಲೇ ದುಃಖ ಆಗೋಗಿ ಏನು ಮಾಡಿದ್ರು, ಬಿದ್ದೋದ್ರಂತೆ ತಲೆ ತಿರುಗಿ ಮಂತ್ರ. ಅದು ಕಂಪ್ಲೀಟೇ ಆಗಿಲ್ಲ, ಬಿದ್ದೋದ್ರು. ಸೊ ಒಳಗೆ ಒಂದು ರಾಯರೇ ಆ ಒಂದು ವಾಯ್ಸಲ್ಲಿ ಆ ಮಂತ್ರನ ಸ್ಟಾರ್ಟ್ ಮಾಡಿದ್ರಂತೆ. ಅಪ್ಪಣ ಕಂಪ್ಲೀಟ್ ಮಾಡಿ ಹೇಳಿದ್ರಂತೆ, ನೋಡಪ್ಪ ಅಪ್ಪಣಾಚಾರ ಈ ಅಪ್ಪಣಾಚಾರ್ಯರೇ ಅಪ್ಪಣ ನೋಡಪ್ಪ ಅಪ್ಪಣ ಈ ಮಂತ್ರಕ್ಕೆ ಈ ವರಾಹ ಸ್ವಾಮಿಯೇ ಒಂದು ಸಾರಿ ಈ ಒಂದು ಇದಕ್ಕೆ ನೀನು ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೆ ಮಂತ್ರ ಹೇಳ್ಕೊಂಬಂದಿದ್ದಕ್ಕೆ ಮತ್ತು ಈ ಬೃಂದಾವಸ್ಥಾನ ನಾನು ಬೃಂದಾವನಸ್ಥ ಏನಾಗಿದ್ದೀನಿ ಆ ಒಂದು ವಿಷಯಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ ಅಂತ ಒಂದು ಲಾಸ್ಟ್ ಒಂದು ಲೈನ್ ಬರ್ತದೆ. ಆ ಒಂದು ಲೈನ್ ಹೇಳಿ ಹೈಗ್ರೀವ ಸಾಕ್ಷಿ ಅಂದ್ರಂತೆ ಅಪ್ಪಣಾಚಾರ್ಯ ಒಂದು ದುಃಖ ಪರಿವೃತರಾಗಿದ್ರು. ಅಲ್ಲಿ ಒಂದು ನಮಸ್ಕಾರ ಮಾಡಿ ರಾಯರೆ ಆ ದುಃಖದಲ್ಲೇ ವಾಪಸ್ ಬಂದುಬಿಟ್ರಂತೆ. ವಾಪಸ್ ಬಂದುಬಿಟ್ರು, ಆವತ್ತೆಲ್ಲ ದುಃಖದಲ್ಲೇ ಇದ್ದು ಮತ್ತು ಪ್ರತಿನಿತ್ಯ ಮಾಮೂಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಂತೆ. ಇದೇ ರೀತಿ ನಡೀಬೇಕಂದ್ರೆ ಹೇಳ್ತೀನಿ, ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ನೋಡಿ ಈ ವಿಡಿಯೋದಲ್ಲಿ ನೀವು ಏನು ನೋಡ್ತಿದ್ದೀರ, ಇದೇ ಅಪ್ಪಣಾಚಾರ್ಯ ಒಂದು ಮನೆ. ಇಲ್ಲೂ ಕೂಡ ಅಪ್ಪಣಾಚಾರ್ಯ ಒಂದು ಮನೆಯಲ್ಲಿ ಏನಿದೆ ಅಂತಂದರೆ, ರಾಯರು ಮಲಗ್ತಿದ್ದು ಜಾಗನ ನೋಡಿ ಸಗಣಿ ಹಾಕಿ ಸಾರಿಸಿದ್ದಾರೆ, ರಂಗೋಲಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ರಾಯರು ಒಂದು ಕಾಳಿಂಗ ಸರ್ಪ ಇತ್ತಂತೆ, ಆ ಕಾಳಿಂಗ ಸರ್ಪ ಪೂಜೆ ಮಾಡ್ತಾಯಿದ್ದಾರೆ. ಅದು ಕಾಳಿಂಗ ಸರ್ಪ ಈಗ ಏನಾಗಿದೆ, ವಿಗ್ರಹ ಆಗಿ ಕಲ್ಲಾಗಿದೆ, ಅದು ಕೂಡ ಅಲ್ಲಿದೆ. ಮತ್ತು ಪಾಂಡುರಂಗ ವಿಠಲನ ಪೂಜೆ ಮಾಡ್ತಾಯಿದ್ದಾರೆ, ಆ ಪಾಂಡುರಂಗ ವಿಠಲ ವಿಗ್ರಹನೂ ಇದೆ, ರಾಯರ ಪೂಜೆ ಮಾಡ್ತಾಯಿದ್ದ ಒಂದು ವಿಗ್ರಹ. ಯಾರೂ ಮಿಸ್ ಮಾಡಿಕೊಂಡೆ ಈ ಪ್ಲೇಸನ್ನು ನೋಡಿ, ಮತ್ತು ಕತೆ ಮುಂದುವರಿಸ್ತೀನಿ ನೋಡಿ. ಈ ಥರ ಆಯ್ತಲ್ವಾ, ಡೈಲಿ ಏನು ಮಾಡ್ತಾಯಿದ್ರು ಅಂದರೆ ಅಪ್ಪಣಾಚಾರ್ಯರು ಡೈಲಿ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರಂತೆ. ಇದನ್ನು ಇದು ಈ ರೀತಿ ನಡೀಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳೇ ಒಂದಿನ ಅಪ್ಪಣಾಚಾರ್ಯರಿಗೆ ಸ್ವಪ್ನದಲ್ಲಿ ಬಂದಿದೆಯಂತೆ. ಅಪ್ಪಣಾಚಾರ್ಯ ಡೈಲಿ ಏನಕ್ಕಪ್ಪ ನೀನು ಬಂದು ಒಂದು ಅಲ್ಲಿಂದ ಅಷ್ಟು ದೂರದಿಂದ ಬಂದು ನಾನು ಪೂಜೆ ಮಾಡ್ತೀಯಾ, ನಿನ್ನ ಒಂದು ಕ್ಷೇತ್ರದಲ್ಲೇ ನಾನು ಅಲ್ಲಿ 12-13 ವರ್ಷದಿಂದ ನಿನ್ನ ಕ್ಷೇತ್ರದಲ್ಲೇ ನಾನು ಬಂದು ನೆಲೆಸ್ತೀನಿ, ನಿನ್ನ ಕ್ಷೇತ್ರದಲ್ಲೇ ನಾನು ದರ್ಶನ ಕೊಡ್ತೀನಿ, ಅಲ್ಲೇ ನೀನು ಪೂಜೆ ಮಾಡು ಅಂತ ಹೇಳಿ ಒಂದು ಸ್ವಪ್ನದಲ್ಲಿ ಅವ್ರಿಗೆ ನೀನು ಏಕಶಿಲಾರೂಪದಲ್ಲಿ ನನ್ನ ಒಂದು ಬೃಂದಾವನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರಂತೆ. ಅದೇ ರೀತಿ ಅಪ್ಪಣಾಚಾರ್ಯರು ಏಕಶಿಲಾ ಬೃಂದಾವನನ ಈ ಬಿಚ್ಚಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು, ಅದೇ ಒಂದು ಏಕಶಿಲಾ ಬೃಂದಾವನ ನೀವು ಇಲ್ಲಿ ಕಾಣಬಹುದು. ಸರಿನಾ ನೋಡಿ, ಆ ಪಾಂಡುರಂಗ ವಿಠಲ ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ಆಶ್ರಮದಲ್ಲಿ, ಇದು ಅಪ್ಪಣಾಚಾರ ಆಶ್ರಮ. ಅಲ್ಲೇ ನಿಮ್ಮ ಬಿಚ್ಚಾಲಗಿಂದ ಆಚೆ ಬಂದ ತಕ್ಷಣ ನಿಮ್ಗೆ ಅಲ್ಲೇ ಸಿಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರನ್ನ ಅಲ್ಲಿ ಕೇಳಿದ್ರೆ ತೋರಿಸ್ತಾರೆ. ಸೊ ಯಾರು ಮಿಸ್ ಮಾಡಿದ್ರೆ ದರ್ಶನ ಮಾಡ್ಕೊಳ್ಳಿ. ಈ ರೀತಿ ಒಂದು ಅಪ್ಪಣಾಚಾರ್ಯರ ಮತ್ತು ರಾಘವೇಂದ್ರ ಸ್ವಾಮಿಗಳ ಒಂದು ಅಟ್ಯಾಚ್ಮೆಂಟ್.
ಸೊ ಅದರಂತೆ ಏನು ಮಾಡಿದ್ರು ಅಪ್ಪಣಾಚಾರ್ಯರಲ್ಲಿ ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಆ ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಾಗೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಜ್ಯೋತಿ ರೂಪದಲ್ಲಿ ಶ್ರೀ ಅಪ್ಪಣಾಚಾರ್ಯರಿಗೆ ಏನು ಮಾಡಿದ್ರು ಒಂದು ದರ್ಶನ ಕೊಟ್ಟಿದ್ದಾರೆ. ಆವತ್ತಿಂದ ಕ್ಷೇತ್ರ ತುಂಬ ಪ್ರಸಿದ್ಧವಾಯಿತು. ಮತ್ತು ಆ ಕ್ಷೇತ್ರದಲ್ಲಿ ಏನಂದರೆ ಯಾವುದು ಮಡಿ ಮಲ್ಲಿಗೆ ಆಗಂಗಿಲ್ವಂತೆ, ಏನು ತುಂಬ ನಾಗಪ್ಪ ದೇವತೆಗಳು ಜಾಸ್ತಿ ಇದೆ, ನಾಗರಾವ್ಗಳು ಕಾಣಿಸ್ಕೊಳುತ್ತಂತೆ ಏನು ಮಲ್ಲಿ ಮಲ್ಲಿಗೆ ಮಾಡಿದೆ. ಸೊ ಹಂಗಾಗಿ ಏನು ಮಡಿ ಮಲ್ಲಿಗೆ ಎಲ್ಲ ಮೀರಂಗಿಲ್ವಂತೆ. ಸೊ ಮತ್ತು ತುಂಬ ಪವರ್ಫುಲ್ ಗಾರ್ಡಂತೆ ಬಿಚಾಲೆಯಲ್ಲಿ ಏಕಶಿಲಾ ರೂಪ ಏಕಶಿಲಾ ಬೃಂದಾವನ. ಸೊ ಎಲ್ಲ ದರ್ಶನ ಮಾಡ್ಕೊಳ್ಳಿ. ಮತ್ತು ಯಾರಿಗೆ ವಿದ್ಯಾಭ್ಯಾಸದ ತೊಂದರೆ ಇದೆ ಮತ್ತು ಸಂತಾನದಲ್ಲಿ ತೊಂದರೆ ಇದೆ, ಏನು ಕಷ್ಟ ನಷ್ಟ ಕಷ್ಟ ಇದೆ ಕಾರ್ಯಗಳಿದೆ, ಅಲ್ಲಿ ಹೋಗಿ ದೇವರಲ್ಲಿ ಒಂದು ನೀವು ಬೇಡಿಕೆ ಇಟ್ಟರೆ ಎಲ್ಲ ನೆರವೇರುತ್ತೆ ಅಂತ ಅಲ್ಲಿನ ಪುರೋಹಿತರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಈ ನನ್ನ ಕೊಟ್ಟು ಈ ನಾನೇನು ಮಾಹಿತಿ ಕೊಟ್ಟಿದ್ದೀನಿ ಅದು ಕೂಡ ಆಲ್ಮೋಸ್ಟ್ ಅವರೇ ಕೊಟ್ಟಿದ್ದು ನನಗೆ. ಸೊ ಎಲ್ಲ ವಿಷಯಗಳ ಬಗ್ಗೆ ನಾನು ಆದಷ್ಟು ನಂಗೆ ಗೊತ್ತಿರೋಷ್ಟು ಹೇಳಿದ್ದೀನಿ, ಏನು ತಪ್ಪು ನೆಪ್ಪಿದೆ ಕ್ಷಮೆಯಲ್ಲಿ. ಮತ್ತು ನೆಕ್ಸ್ಟು ನಾವು ಈಗ ನೋಡ್ತಾ ಇದ್ದೀವಿ ನೋಡಿ ಜಾಷ್ಟಮ್ಮ ನಂತರ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ಈ ಪಂಚಮುಖಿ ಆಂಜನೇಯ ಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ ಕೂಡ ರಾಯರು 12 ವರ್ಷ ಇದ್ದರು ಅಂತ ಮಾಹಿತಿ ಇದೆ. 12 ವರ್ಷ ಏನಕ್ಕೋಸ್ಕರ ಇದ್ದರು, ಸೇಮ್ ಇದೇ ಅದೇ ರೀಸನ್ ಅದೇ ಥರನೇ ನಾವು ಅವ್ರಿಗೆ ಏನೊಂದು ಸ್ವಪ್ನ ಆಗಿತ್ತಲ್ವಾ ಬೃಂದಾವನಕ್ಕೆ ಹೋಗಿ ಸಜೀವ ಒಂದು ಬೃಂದಾವನಸ್ಥರಾಗಬೇಕಂತ, ಅದಕ್ಕೆ ಮುಂಚೆ ಅವರು ಆಂಜನೇಯ ಸ್ವಾಮಿ ಆಶೀರ್ವಾದ ಪಡೆಯೋಕ್ಕೋಸ್ಕರ ಈ ಒಂದು ಕ್ಷೇತ್ರದಲ್ಲಿ 12 ವರ್ಷ ತಪಸ್ಸು ಮಾಡಿದ್ರಂತೆ. ಅವರು ಈ ನೀವು ಈ ಸ್ಟೆಪ್ಸ್ ಏನು ಕಾಣ್ತಿದ್ದೀರಲ್ಲ, ಈ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಅಲ್ಲಿ ಒಂದು ರೈಟಿಗೆ ನಿಮಗೆ ಆಂಜನೇಯದ ಪಾದ ಸಿಗುತ್ತೆ, ಆ ಪಾದ ನಮಸ್ಕಾರ ಹಾಕ್ಕೊಂಡು ಹಾಗೆ ಒಳಗಿಂದ ಹೋಗ್ಬೋದು. ನಮಗೆ ಒಳಗಡೆ ಎಲ್ಲ ಕ್ಯಾಮ್ರಾ ಅಲ್ಲೂ ಇಲ್ಲ, ಸೊ ಹಾಗಾಗಿ ಹೊರಾಂಗಣ ಸ್ವಲ್ಪ ಚೆನ್ನಾಗಿಡ್ತಿದ್ವಿ ನೋಡಿ. ಪಂದ್ರತೆ ಪಂಚಮುಖಿ ಚರಿತ್ರೆ ಅಂತಾರಲ್ಲ ಹಾಕಿರ್ತಾರೆ, ಅದನ್ನು ನೀವು ಓದ್ಕೊಬೋದು. ನಂತರ ಒಳಗೆ ಹೋದರೆ ನಿಮಗೆ ಆಂಜನೇಯ ಸ್ವಾಮಿ ದರ್ಶನ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಸಿಗುತ್ತೆ. ಅದರ ಪಕ್ಕದಲ್ಲೇ ರಾಯರು 12 ವರ್ಷ ಕೂತು ತಪಸ್ಸು ಮಾಡಿರ್ತಕ್ಕಂಥ ಒಂದು ಬೃಂದಾವನ ಕೂಡ ಇದೆ, ಚಿಕ್ಕದಾಗಿದೆ. ಅಲ್ಲಿ ಕೂತು ತಪಸ್ಸು ಮಾಡಿದ ತಕ್ಷಣ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ. ಪಂಚಮುಖ ಅಂದರೆ ಏನು, 5 ಮುಖಗಳು, ಒಂದು ಆಂಜನೇಯ ಸ್ವಾಮಿ, ಒಂದು ಇನ್ನೊಂದು ಮುಖ ನರಸಿಂಹಸ್ವಾಮಿ, ಇನ್ನೊಂದು ಬಂದುಬಿಟ್ಟು ವರಾಹ ಐಗ್ರೀವ ಮತ್ತು ವರಾಹ, ಮತ್ತು ಇನ್ನೊಂದು ಬಂದುಬಿಟ್ಟು ಗರುಡ. ಈ 5 ಮುಖಗಳು ಸೇರಿ ಪಂಚಮುಖಗಳು ಈ ಆಂಜನೇಯ ಸ್ವಾಮಿ ಪಂಚಮುಖ. ಈ 5 ದೇವತೆಗಳು ಒಂದೇ ರೀತಿ ಒಂದೇ ಕ್ಷಣದಲ್ಲಿ ದರ್ಶನ ಕೊಟ್ಟಿರ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು. ಮತ್ತು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆಂಜನೇಯ ಈಗಲೂ ಕೂಡ ಓಡಾಡ್ತಾರೆ. ಒಂದು 2 ಗಂಟೆಗೆಲ್ಲ ಸೌಂಡ್ ಕೇಳಿಸಿದೆ ಹಾಗೆ ಅಂತ ಇಲ್ಲಿ ಜನರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ನಿಜನೂ ಗೊತ್ತಿಲ್ಲ, ಬಟ್ ದೇವ್ರ ವಿಷಯದಲ್ಲಿ ನಾವು ಯಾವುದಿಷ್ಟು ಟೆಸ್ಟ್ ಮಾಡೋಕೆ ಹೋಗ್ಬಾರ್ದು, ಏನು ಹೇಳ್ತಾರೋ ನಂಬಬೇಕು. ಮತ್ತು ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಗ್ರಾಮದೇವತೆ ಮಂಚಲಮ್ಮ ಗ್ರಾಮದೇವತೆಯ ಒಂದು ದರ್ಶನ ಕೂಡ ಮಾಡ್ಬೋದು. ಆ ಕಡೆ ಈ ಹೊರಾಂಗಣ ತಕ್ಷಣ ಲೆಫ್ಟಿಗಿದೆ, ಆ ಗ್ರಾಮದೇವತೆ ಮಹಾಲಕ್ಷ್ಮಿ ರೂಪದಲ್ಲಿ ನಿಮಗೆ ಕಾಣಿಸ್ತಾರೆ. ಮತ್ತು ಈ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಬಗ್ಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಈ ಪೂರ್ವದಲ್ಲಿ ಇಲ್ಲಿ ಒಂದು ಪೂರ್ವ ಕಾಲದಲ್ಲಿ ಅನಂತಾಚಾರ ಅಂತ ಒಬ್ಬ ಪ್ರಧಾನ ಅರ್ಚಕರು ಇದ್ದರಂತೆ, ಅವರು ಕೂಡ ಇದೇ ರೀತಿ ಒಂದು ಸ್ವಪ್ನ ಆಗಿ ನೀನು ಈ ದೇವಸ್ಥಾನ ಒಳಗಡೆ ರುದ್ರದೇವರು ಮತ್ತು ಶೇಷದೇವರು ಮತ್ತು ಗಣಪತಿ ಈ 3 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವಪ್ನ ಆಯ್ತಂತೆ. ಅದೇ ರೀತಿ ಆ 3 ದೇವರಿಗೂ ಕೂಡ ಈ ಒಂದು ವಿಗ್ರಹ ಒಳಗಡೆ ಒಂದು ವಿಗ್ರಹ ಇದ್ದಿದೆ, ಗುಹೆ ಇದೆ. ಆ ಗುಹೆಯಲ್ಲಿ ಈ 3 ದೇವರು ರಾಯರ ಒಂದು ಚಿಕ್ಕ ಬೃಂದಾವನ ಮತ್ತು ಏನು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಪಂಚಮುಖಿ ಆಂಜನೇಯ ಒಂದು ಅದರಲ್ಲೇ ಮೂಡಿ ಬಂದಿದೆ ಬಂಡಿಯಲ್ಲಿ, ಅದನ್ನು ನೀವು ನೋಡ್ಬೋದು. ಈ ಇಷ್ಟು ದರ್ಶನ ನಂತರ ನೀವು ಆಚೆ ಬಂದರೆ ನಿಮಗೆ ಇನ್ನೊಂದು 2 ಇದೆ. ರಾಯರು ಆಂಜನೇಯ ಸ್ವಾಮಿ ಹಾಸಿಗೆ ಮತ್ತು ದಿಂಬದ ಒಂದು ಬಂಡೆ ರೂಪದಲ್ಲಿ ಹಾಸಿಗೆ ಮತ್ತು ದಿಂಬಿದೆ, ಅದನ್ನು ಈ ಆಂಜನೇಯ ಸ್ವಾಮಿ ಇಲ್ಲಿ ಯೂಸ್ ಮಾಡ್ತಾರೆ ಉಪಯೋಗಿಸ್ತಾರೆ ಅಂತ ಹಾಕಿದ್ದಾರೆ. ಈಗಲೂ ಕೂಡ ಯೂಸ್ ಮಾಡ್ತಾಯಿದ್ರು, ಈಗಲೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಪುಷ್ಪಕ ವಿಮಾನ ಅಂದರೆ ಆಂಜನೇಯ ಸ್ವಾಮಿಗಳು ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಅದು ವಿಮಾನ ರೂಪದಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ, ಅದೊಂದು ಬಂಡೆ ಆಕಾರದಲ್ಲಿ ಅದು ಕೂಡ ಇದೆ ನೋಡಿ. ನಾನು ಅಷ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಇದರಲ್ಲಿ, ಸೊ ನಾನು ಇದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಈ ಮಾಹಿತಿಯೆಲ್ಲ ನನಗೆ ಕಲೆಕ್ಟ್ ಮಾಡಿಕೊಂಡಿತ್ತು, ಆಮೇಲೆ ಸ್ವಲ್ಪ ಅಲ್ಲಿರೋ ಜನರ ಜೊತೆ ಮಾತಾಡೋ ಎಲ್ಲ ನನಗೆ ಗೊತ್ತಾಯಿತು. ಈಗ ನಾನೇನು ದಾರಿ ತೋರಿಸ್ತಾ ಇದ್ದೀನ, ಅದು ಲೆಫ್ಟಿಗೆ ಹೋಗಬೇಕು. ಆ ಲೆಫ್ಟಿಗೆ ಹೋದರೆ ಅಲ್ಲಿ ಗ್ರಾಮದೇವತೆ ಇದ್ದಾರೆ, ಆ ಗ್ರಾಮದೇವತೆ ನಮಗೆ ಮಹಾಲಕ್ಷ್ಮಿ ರೂಪದಲ್ಲಿ ಸಿಗ್ತಾರೆ. ಮತ್ತು ಅಲ್ಲಿ ನಿಮಗೆ ತಾಯತೆ ಸಿಗುತ್ತೆ, ಏನಾದರೂ ಭಯ ಬಿದ್ದಿದೆ ಮಕ್ಕಳಿಗೆ ಅದು ಇದಕ್ಕೆ ಅಂತ ತಾಯತೆ ಮಾಡ್ತಾರೆ. ಅದು ಕೂಡ ಒಂದು ಶಕ್ತಿಪೂರ್ವಕ ಒಂದು ಯಂತ್ರ, ತೊಗೊಬೋದು ಹಾಕ್ಕೊಬೋದು. ಹಾಗೆ ತಾಯಿ ನಮ್ಮಮ್ಮನ ದರ್ಶನ ಮಾಡ್ಕೊಂಬನಿ. ಇಲ್ಲಿ ಈ ಕಡೆ ಪಂಚಮುಖಿಯಿಂದ ಅಲ್ಲಿ ಒಂದು ನಮ್ಮಮ್ಮ ಅಂದರೆ ನಿಮಗೆ 300 ಮೀಟರ್ 400 ಮೀಟರ್ ಒಳಗಡೆ ಆಗುತ್ತೆ ಅಂತ ಇದೆಲ್ಲ. ಏ ಹೋದರೆ ನೋಡ್ತೀನಿ ಮನೆ, ಅಲ್ಲಿ ಕೂಡ ದರ್ಶನ ಮಾಡ್ಕೊಳ್ಳಿ. ಒಳಗಡೆ ಯಾವುದು ವಿಗ್ರಹ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ನಾವು ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಏನು ಅಂತ ಹೊರಂಗಣ ತೋರಿಸಿ ನೋಡ್ಕೊಳ್ಳಿ. ಮತ್ತು ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ನಾನು ಶೇರ್ ಮಾಡಿದ್ದೀನಿ, ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ.
ಮತ್ತು ಯಾರ್ಯಾರು ಈ ಕ್ಷೇತ್ರಗಳು ದರ್ಶನ ಮಾಡಿದ್ದೀರಾ, ಮತ್ತು ಈ ಸುತ್ತಮುತ್ತ ಇನ್ಯಾವುದಾದ್ರು ಕ್ಷೇತ್ರಗಳು ಇದ್ದರೆ ಟೆಂಪಲ್ಗಳಿದ್ದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಮೂಲಕ. ಇಷ್ಟ ನಮ್ಮ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕು ಕಾಮೆಂಟು ನಮಗೆ, ಮತ್ತು ನಮ್ಮ ಸ್ಮೆಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮಾಹಿತಿಗಳನ್ನ ನಾವು ಕೊಡ್ತೀವಿ, ನಮ್ಗೆ ಗೊತ್ತಿರೋಷ್ಟು ಮಾಹಿತಿಗಳು ಕಲೆಕ್ಟ್ ಮಾಡಿ ಕೊಡ್ತೀವಿ. ಬನ್ನಿ ಬನ್ನಿ, ಹಾಗೆ ಬನ್ನಿ ದರ್ಶನ ಮಾಡೋಣ. ಮಹಾಲಕ್ಷ್ಮಿ ಗ್ರಾಮದೇವತೆ ಈಗಮ್ಮ ದರ್ಶನ ಮಾಡೋಣ. ಇದು ರಾಯಚೂರು ಜಿಲ್ಲೆಗೆ ಸಿಗುತ್ತೆ ನಿಮಗೆ. ಇದೇನಿದೆ ಇದು ಪಂಚಮುಖಿ ಮತ್ತು ಇದೆಯಲ್ವಾ ಪಿಚ್ಚಲ್ಲಿ ಬಂದು ರಾಯಚೂರು ಜಿಲ್ಲೆಗೆ ಸಿಗುತ್ತೆ. ಬಟ್ ಮಂತ್ರಾಲಯ ನಿಮಗೆ ರಾಯಚೂರು ಜಿಲ್ಲೆ ಅಲ್ಲ, ಅದು ಆಂಧ್ರ ಒಂದು ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ನೋಡಿ ಚೆನ್ನಾಗಿದೆಯಲ್ಲ ಇದು, ಏಕಶಿಲ ಬೃಂದಾವನ ತುಂಬ ಅದ್ಭುತವಾಗಿದೆ. ಮತ್ತು ರಾಯರು ಬಳಸ್ತಿದ್ದ ಒರಳುಕಲ್ಲು ಇದೆ, ನನಗೆ ವಿಡಿಯೋದಲ್ಲಿ ಕಾಣಿದೆ ಅಂತ ಇಲ್ಲಿ ಇಮೇಜಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಮತ್ತು ಇದು ರೀಸೆಂಟಾಗಿ ಒಂದು ನಮಗೆ ಅಪ್ಪನಾಚಾರ ಆಶ್ರಮದಲ್ಲಿ ರಾಯರು ಉಳಿಸಿದಕ್ಕಂಥ ಒಂದು ಫೋಟೋ ಸಿಕ್ತು, ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನಿಮಗೆ ಮಂತ್ರಾಲಯದಲ್ಲಿ ಒಂದು